ಒಮ್ಮೆ ಮಹಾತ್ಮ ಗೌತಮ ಬುದ್ಧನು ಒಂದು ಹಳ್ಳಿಯಲ್ಲಿ ಸ್ವಲ್ಪ ಕಾಲ ಇರಲು ನಿರ್ಧರಿಸಿದರು. ಬುದ್ಧನ ಆಗಮನದಿಂದ ಗ್ರಾಮಸ್ಥರು ತುಂಬಾ ಸಂತೋಷಪಟ್ಟರು. ಬಹುತೇಕ ಎಲ್ಲ ಗ್ರಾಮಸ್ಥರು ಬುದ್ಧನ ಬಳಿಗೆ ಬಂದು ಜೀವನದಲ್ಲಿ ಬರುವ ವಿವಿಧ ಸನ್ನಿವೇಶಗಳು ಮತ್ತು ಸುಖಕರವಾಗಿ ಜೀವನ ನಡೆಸುವ ವಿಧಾನಗಳ ಬಗ್ಗೆ ಅವರ ಪ್ರವಚನಗಳನ್ನು ಆಲಿಸಿದರು. ಆ ವೇಳೆಗೆ ನಾಲ್ವರು ಯುವಕರು ಬಂದು ಬುದ್ಧನಿಗೆ ನಮಸ್ಕರಿಸಿ ಅವರ ಬಳಿ ಕುಳಿತರು. ಬುದ್ಧನು ಅವರೆಲ್ಲರನ್ನು ನೋಡಿ ಮೃದುವಾಗಿ ಮುಗುಳ್ನಕ್ಕನು. ಆ ನಾಲ್ವರು ಯುವಕರಲ್ಲಿ ಒಬ್ಬ ಮಹಾತ್ಮ ಬುದ್ಧನಿಗೆ ಹೇಳುತ್ತಾನೆ, ನನ್ನ ಜೀವನದಲ್ಲಿ ನನಗೆ ಒಂದು ವಿಚಿತ್ರ ಸಮಸ್ಯೆ ಇದೆ ಮತ್ತು ನಾನು ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲು ಆಗಿಲ್ಲ. ಬುದ್ಧ ಹೇಳಿದರು, ಎಲ್ಲಿ ಸಮಸ್ಯೆ ಇದೆಯೋ ಅಲ್ಲಿ ಪರಿಹಾರ ಇದ್ದೇ ಇರುತ್ತದೆ. ನೀವು ಬಯಸಿದರೆ ನಿಮ್ಮ ಸಮಸ್ಯೆಯನ್ನು ಗಮನಿಸಿದಾಗ ನೀವು ಖಂಡಿತವಾಗಿಯೂ ಪರಿಹಾರವನ್ನು ಕಂಡುಕೊಳ್ಳುವಿರಿ. ಈಗ ಹೇಳು, ನಿನಗೆ ಏನಾಗಿದೆ? ಆ ಯುವಕ ಹೇಳಿದ, ನನಗೆ ಯಾವುದೇ ಕೆಲಸದಲ್ಲಿ ಏಕಾಗ್ರತೆ ಇರುವುದಿಲ್ಲ, ನಾನು ಎಲ್ಲವನ್ನು ಬೇಗನೆ ಮರೆತು ಬಿಡುತ್ತೇನೆ. ನಾನು ಯಾವುದೇ ನಿರ್ದಿಷ್ಟ ಕಾರ್ಯದ ಮೇಲೆ ಕೇಂದ್ರೀಕರಿಸಲು ಸಾಧ್ಯವಾಗುತ್ತಿಲ್ಲ. ನನಗೆ ಗೊತ್ತಿಲ್ಲದೆ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಏನಾದರೂ ಸಂಭವಿಸುತ್ತಲೇ ಇರುತ್ತದೆ. ಇದರಿಂದ ನಾನು ಯಾವುದೇ ಕಾರ್ಯದಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುತ್ತಿಲ್ಲ. ನೀವು ಮಹಾತ್ಮ, ದಯವಿಟ್ಟು ಈ ಸಮಸ್ಯೆಗೆ ಪರಿಹಾರವನ್ನು ತಿಳಿಸಿ. ಗ್ರಾಮಸ್ಥರ ಗುಂಪಿನಲ್ಲಿ ಕುಳಿತಿದ್ದ ಮತ್ತಿಬ್ಬರು ಯುವಕರು, ಓ ಮಹಾತ್ಮ ಬುದ್ಧ, ನಮಗೂ ಇದೇ ಸಮಸ್ಯೆ ಇದೆ ಎಂದರು. ನಾವಿಬ್ಬರು ನಮ್ಮ ಮನಸ್ಸನ್ನು ದೀರ್ಘಕಾಲ ಸರಿಯಾದ ರೀತಿ ಬಳಸಲಾಗುತ್ತಿಲ್ಲ, ದಯವಿಟ್ಟು ಈ ಸಮಸ್ಯೆಗೆ ಪರಿಹಾರವನ್ನು ತಿಳಿಸಿ. ಬುದ್ಧ ಸೇರಿದಂತೆ ಗ್ರಾಮಸ್ಥರೆಲ್ಲರೂ ಯುವಕರ ಸಮಸ್ಯೆಗಳನ್ನು ಬಹಳ ಗಮನವಿಟ್ಟು ಆಲಿಸುತ್ತಿದ್ದರು. ಬುದ್ಧ ಸ್ವಲ್ಪ ಸಮಯದ ನಂತರ ಮೌನ ಮುರಿದು ಹೇಳಿದರು, ಈ ಸಮಸ್ಯೆಗೆ ಸಂಪೂರ್ಣ ಪರಿಹಾರವಿದೆ. ಓ ಯುವಕರೇ, ನೀವು ಮೂವರು ನಾಳೆ ಬೆಳಿಗ್ಗೆ ಇಲ್ಲಿಗೆ ಬನ್ನಿ, ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ಮರುದಿನ ಬೆಳಗಿನ ಜಾವ ಮೂವರು ಯುವಕರು ಗೌತಮ ಬುದ್ಧನ ಬಳಿಗೆ ಬಂದು ನಮಸ್ಕರಿಸಿ ಅವರ ಮುಂದೆ ನಿಂತರು. ಬುದ್ಧ ಹೇಳಿದ, ನಿಮ್ಮ ಏಕಾಗ್ರತೆಯ ಸಮಸ್ಯೆಯನ್ನು ನೀವು ಗುರುತಿಸಿಕೊಂಡಿದ್ದಕ್ಕೆ ನಿಮಗೆ ನೀವು ಧನ್ಯವಾದ ಹೇಳಿಕೊಳ್ಳಿ. ಏಕೆಂದರೆ ನಮ್ಮ ಮುಖ್ಯ ಸಮಸ್ಯೆ ನಮ್ಮದೇ ದೌರ್ಬಲ್ಯಗಳನ್ನು ನಾವು ಗುರುತಿಸುವುದಿಲ್ಲ ಮತ್ತು ನಾವು ಯಾರ ಮುಂದೆಯೂ ಒಪ್ಪಿಕೊಳ್ಳುವುದಿಲ್ಲ. ನೀವು ಒಂದು ಸಣ್ಣ ಕೆಲಸವನ್ನು ಮಾಡಬೇಕು, ನಂತರ ನಿಮ್ಮ ಮನಸ್ಸು ನಿಮ್ಮ ನಿಯಂತ್ರಣಕ್ಕೆ ಬರುತ್ತದೆ. ಇಲ್ಲಿಂದ ಸುಮಾರು 20 ಮೈಲಿ ದೂರದಲ್ಲಿರುವ ಬೆಟ್ಟದ ಮೇಲೆ ನೀಲಾಂಬರಿ ಎಂಬ ಹೂವು ಕಂಡುಬರುತ್ತದೆ. ಆ ಹೂವನ್ನು ನೋಡಿದ ತಕ್ಷಣ ನೀವು ಗುರುತಿಸಬಹುದು, ಏಕೆಂದರೆ ಇಡೀ ಬೆಟ್ಟದಲ್ಲಿ ಅಂತಹ ಸುಂದರವಾದ ಹೂವು ಇನ್ನೊಂದಿಲ್ಲ. ಬೆಟ್ಟವು ನೀಲಿ ನೀಲಾಂಬರಿ ಹೂಗಳಿಂದ ಬೆಳಗುತ್ತಿರುವುದನ್ನು ನೀವು ನೋಡುತ್ತೀರಿ. ನೀವು ಆ ಹೂಗಳನ್ನು ತರಬೇಕು. ನಿಮ್ಮಲ್ಲಿ ಯಾರು ಹೂಗಳನ್ನು ತಂದರೂ ನಾನು ನಿಮ್ಮ ಸಮಸ್ಯೆಯನ್ನು ತಕ್ಷಣವೇ ಪರಿಹರಿಸುತ್ತೇನೆ. ನೀವು ಮೂವರಷ್ಟೇ ಅಲ್ಲ, ನಮ್ಮ ಜೊತೆ ವಿಹಾರದಲ್ಲಿರುವ ಬಿಕ್ಕು ಆನಂದನು ನಿಮ್ಮೊಂದಿಗೆ ಬರುತ್ತಾನೆ. ಆದರೆ ಒಂದೇ ಒಂದು ಷರತ್ತು ಇದೆ, ನೀವೆಲ್ಲರೂ ಹೂಗಳನ್ನು ತರಲು ಒಟ್ಟಿಗೆ ಹೋಗಬಾರದು. ನೀವೆಲ್ಲರೂ ಬೇರೆ ಬೇರೆ ದಾರಿಯಲ್ಲಿ ಏಕಾಂಗಿಯಾಗಿ ಹೋಗಿ ಹೂಗಳೊಂದಿಗೆ ಹಿಂತಿರುಗಬೇಕು.
ಇಡೀ ಮಾರ್ಗವು ದಟ್ಟವಾದ ಕಾಡಿನ ಮೂಲಕ ಹಾದು ಹೋಗುತ್ತದೆ ಎಂಬುದನ್ನು ನೆನಪಿಡಿ. ಆದ್ದರಿಂದ ಅಪಾಯದಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಬಹಳ ಎಚ್ಚರಿಕೆಯಿಂದ ಮತ್ತು ಧೈರ್ಯದಿಂದ ಇರಿ. ಹೋಗಿ ಆ ಹೂಗಳನ್ನು ತರಲು ಸಿದ್ಧರಾಗಿ. ಎಲ್ಲರೂ ಮಹಾತ್ಮ ಗೌತಮ ಬುದ್ಧನಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟರು. ಸ್ವಲ್ಪ ಆಹಾರ ಮತ್ತು ಕುಡಿಯುವ ನೀರಿನೊಂದಿಗೆ ನೀಲಾಂಬರಿ ಹೂಗಳನ್ನು ತರಲು ನಾಲ್ಕು ಜನರು ವಿವಿಧ ದಾರಿಗಳಲ್ಲಿ ಹೊರಟರು. ನಾಲ್ವರು ಹೋಗಿ ಒಂದು ದಿನ ಕಳೆದಿತ್ತು ಮತ್ತು ಗ್ರಾಮಸ್ಥರು ನಾಲ್ವರು ತರಲು ಹೋದ ನೀಲಿ ನೀಲಾಂಬರಿ ಹೂಗಳ ಬಗ್ಗೆ ಮಾತನಾಡುತ್ತಿದ್ದರು. ಮರುದಿನ ಬೆಳಿಗ್ಗೆ ಒಬ್ಬ ಯುವಕ ಹಿಂತಿರುಗಿ ಬಂದು ಬುದ್ಧನ ಮುಂದೆ ನಿಂತನು. ಗ್ರಾಮಸ್ಥರು ನೀಲಾಂಬರಿ ಹೂಗಳನ್ನು ನೋಡಲು ಮುಗಿಬಿದ್ದರು. ಬುದ್ಧ ಆ ಯುವಕನಿಗೆ ಕೇಳಿದರು, ನೀನೇಕೆ ಬರಿಗೈಯಲ್ಲಿರುವೆ? ನೀಲಾಂಬರಿ ಹೂಗಳು ಎಲ್ಲಿವೆ? ಯುವಕ ಹೇಳಿದ, ಓ ಬುದ್ಧ, ನಾನು ದಟ್ಟವಾದ ಕಾಡಿನ ಹಾದಿಯ ಮೂಲಕ ಹಾದು ಹೋಗುತ್ತಿದ್ದೆ. ದಾರಿಯಲ್ಲಿ ಭಯಾನಕ ಪ್ರಾಣಿಗಳ ಕಿರುಚಾಟದಿಂದ ನಾನು ತುಂಬಾ ಭಯಭೀತನಾಗಿದ್ದೆ. ಆದರೂ ಹೇಗೋ ನಾನು ಚಂದ್ರನ ಬೆಳಕಿನಲ್ಲಿ ರಾತ್ರಿ ಇಡೀ ನಡೆಯುವುದನ್ನು ಮುಂದುವರಿಸಿದೆ. ಆದರೆ ಮುಂಜಾನೆ ಸ್ವಲ್ಪ ದೂರದಲ್ಲಿ ಹುಲಿಯ ಗರ್ಜನೆ ಕೇಳಿಸಿತು. ಕೂಡಲೇ ವಾಪಸ್ಸು ಹೋಗಬೇಕು ಎಂದು ನಿರ್ಧರಿಸಿದೆ. ಹಾಗಾಗಿ ನೀಲಾಂಬರಿ ಹೂಗಳನ್ನು ತರದೆ ನಡುದಾರಿಯಿಂದ ಹಿಂತಿರುಗಿದೆ. ಬುದ್ಧ ಹೇಳಿದ, ನೀನು ತುಂಬ ದಣಿದಿದ್ದೀಯ, ವಿಹಾರಕ್ಕೆ ಹೋಗಿ ವಿಶ್ರಾಂತಿ ಪಡೆ. ನಂತರ ಮತ್ತೊಬ್ಬ ಯುವಕ ಮಧ್ಯಾಹ್ನ ಹಿಂತಿರುಗಿ ಬಂದು ಬುದ್ಧನ ಮುಂದೆ ಖಾಲಿ ಕೈಗಳಿಂದ ನಿಂತನು. ಬುದ್ಧ ಹೇಳಿದ, ನೀನು ಹಿಂತಿರುಗಿ ಬಂದಿರುವೆ, ನೀಲಿ ಹೂಗಳು ಎಲ್ಲಿವೆ? ಯುವಕ ಹೇಳಿದ, ಓ ಬುದ್ಧ, ರಸ್ತೆ ತುಂಬ ಭಯಾನಕವಾಗಿತ್ತು. ಕಾಡು ಪ್ರಾಣಿಗಳ ಗರ್ಜನೆ ಮತ್ತು ವಿಪರೀತ ಚಳಿಯಿತ್ತು. ಆದರೂ ನಾನು ಎಲ್ಲವನ್ನೂ ನಿರ್ಲಕ್ಷಿಸಿ ನಡೆದೆ. ಮರುದಿನ ಬೆಳಿಗ್ಗೆ ನನ್ನ ದೇಹವೂ ದಣಿದಿತ್ತು. ನಾನು ಸುಂದರವಾದ ಮರದ ಕೆಳಗೆ ವಿಶ್ರಾಂತಿ ಪಡೆಯುತ್ತಿದ್ದೆ. ಮುಂಜಾನೆ ಸೂರ್ಯ ಉದಯಿಸಿದಾಗ ನನಗೆ ತುಂಬ ಆರಾಮದಾಯಕವಾಯಿತು. ಆ ಚಳಿಯಲ್ಲಿ ನಾನು ಮರದ ಕೆಳಗೆ ಮಲಗಿದ್ದೆ. ನಾನು ಎಷ್ಟು ಹೊತ್ತು ಮಲಗಿದ್ದೇನೋ ಗೊತ್ತಿಲ್ಲ. ನಾನು ಎಚ್ಚರವಾದಾಗ ನನ್ನ ಪಕ್ಕದಲ್ಲಿ ಇಟ್ಟಿದ್ದ ನನ್ನ ಚೀಲವನ್ನು ನೋಡಿದೆ. ಅಲ್ಲಿ ಕುಡಿಯುವ ನೀರು, ಆಹಾರ ಇರಲಿಲ್ಲ. ಬಹುಶಃ ಕರಡಿ ಅದನ್ನು ತಿಂದಿರಬಹುದು. ನಾನು ದಿನವಿಡೀ ನಡೆದೆ, ಆದರೆ ತೀವ್ರ ಹಸಿವನ್ನು ಸಹಿಸಲಾಗದೆ ಹಿಂತಿರುಗಿದೆ. ಆ ನೀಲಿ ನೀಲಾಂಬರಿಯನ್ನು ತರಲು ನನಗೆ ಸಾಧ್ಯವಾಗಲಿಲ್ಲ. ನನ್ನನ್ನು ಕ್ಷಮಿಸಿ. ಎರಡನೆಯವನ ಮಾತು ಮುಗಿಸುವ ಮೊದಲೇ ಮೂರನೆಯ ಯುವಕ ಹಿಂತಿರುಗಿದನು. ಮೂರನೆಯ ಯುವಕನ ಬಳಿ ದೊಡ್ಡ ಚೀಲವಿತ್ತು. ಅದು ಸಾಕಷ್ಟು ತುಂಬಿತ್ತು. ಆದ್ದರಿಂದ ಅವನು ಹೂಗಳನ್ನು ತಂದಿರಬೇಕು ಎಂದು ಗ್ರಾಮಸ್ಥರು ಭಾವಿಸಿದರು. ಬುದ್ಧ ಹೇಳಿದ, ನೀನು ನೀಲಿ ಹೂಗಳನ್ನು ತಂದಿರಬೇಕು, ಅದನ್ನು ನಮಗೆಲ್ಲರಿಗೂ ತೋರಿಸು. ಯುವಕನು ತಲೆಬಾಗಿ ಸ್ವಲ್ಪ ಹೊತ್ತು ಮೌನವಾಗಿ ನಿಂತನು. ನಂತರ, ಓ ಬುದ್ಧ, ನಾನು ಬಹುತೇಕ ಪರ್ವತವನ್ನು ತಲುಪಿದೆ, ಆದರೆ ಅಲ್ಲಿ ನಾನು ದೊಡ್ಡ ಧಾರಾಕಾರವಾದ ನದಿಯನ್ನು ನೋಡಿದೆ. ಪರ್ವತಕ್ಕೆ ಹೋಗಲು ಆ ನದಿಯನ್ನು ದಾಟದೆ ಬೇರೆ ದಾರಿಯೇ ಇರಲಿಲ್ಲ. ನದಿಯ ಪ್ರವಾಹವು ತುಂಬ ಭಯಾನಕವಾಗಿದೆ. ನಾನು ನದಿಗೆ ಇಳಿಯಲು ಧೈರ್ಯ ಮಾಡಲಿಲ್ಲ. ಆದ್ದರಿಂದ ನಾನು ಹಿಂತಿರುಗಲು ನಿರ್ಧರಿಸಿದೆ. ಬುದ್ಧ ಹೇಳಿದ, ಸರಿ, ಆದರೆ ನೀನು ನಿನ್ನ ಚೀಲದಲ್ಲಿ ಏನು ತುಂಬಿದ್ದೀಯ? ಯುವಕ ಹೇಳಿದ, ಓ ಬುದ್ಧ, ನಾನು ದಟ್ಟವಾದ ಕಾಡಿನಲ್ಲಿ ಹೋಗುತ್ತಿರುವಾಗ ಸುಗಂಧ ಭರಿತವಾದ ಮಸಾಲೆ ಮರಗಳ ಕೆಳಗೆ
ಎಷ್ಟು ಬೀಜಗಳು ಮತ್ತು ಹಣ್ಣುಗಳು ಬಿದ್ದಿವೆ ಎಂಬುದನ್ನು ನಾನು ಗಮನಿಸುತ್ತಿದ್ದೆ. ಈ ಮಸಾಲೆ ಬೀಜಗಳು ಮತ್ತು ಹಣ್ಣುಗಳು ತುಂಬಾ ದುಬಾರಿಯಾಗಿದೆ. ಆದ್ದರಿಂದ ನಾನು ಹಿಂತಿರುಗುವಾಗ ನಾನು ಅವುಗಳನ್ನು ಚೀಲದಲ್ಲಿ ತುಂಬಿ ತಂದಿದ್ದೇನೆ. ಬುದ್ಧ ಮೃದುವಾಗಿ ನಗುತ್ತೆ ಹೇಳಿದ, ನೀನು ವಿಹಾರಕ್ಕೆ ಹೋಗಿ ವಿಶ್ರಾಂತಿ ಪಡೆ. ಬಿಕ್ಕು ಆನಂದ ಹಿಂತಿರುಗುವವರೆಗೆ ನೀವು ಕಾಯಿರಿ. ಆ ದಿನ ಎಲ್ಲರೂ ಕಾಯುತ್ತಿದ್ದರು, ಆದರೆ ಬಿಕ್ಕು ಆನಂದ ಹಿಂತಿರುಗಲಿಲ್ಲ. ರಾತ್ರಿ ಕಳೆಯಿತು. ಬೆಳಿಗ್ಗೆ ವಿಹಾರದ ಕೊಳದ ಬಳಿ ಬುದ್ಧ ಧ್ಯಾನ ಮಾಡುತ್ತಿದ್ದಾಗ ಬಿಕ್ಕು ಆನಂದ ಹಿಂತಿರುಗಿ ಬುದ್ಧರ ಮುಂದೆ ಕಾಣಿಸಿಕೊಂಡರು. ಆಗ ಗ್ರಾಮಸ್ಥರೆಲ್ಲರೂ ನೀಲಿ ಹೂಗಳನ್ನು ನೋಡಲು ಕಾತರರಾಗಿದ್ದರು. ಬಹಳ ಸಮಯದ ನಂತರ ಬುದ್ಧ ತನ್ನ ಕಣ್ಣುಗಳನ್ನು ತೆರೆದು ಹೇಳಿದ, ಆನಂದ, ನಿನ್ನನ್ನು ನೋಡಿ ಸಂತೋಷವಾಯಿತು. ಆನಂದ ಚೀಲದಿಂದ ಸುಂದರವಾದ ಮತ್ತು ಪ್ರಕಾಶಮಾನವಾದ ನೀಲಿ ನೀಲಾಂಬರಿ ಹೂಗಳನ್ನು ಹೊರತೆಗೆದರು. ಗ್ರಾಮಸ್ಥರು ಮತ್ತು ಆ ಯುವಕರನ್ನು ಆ ಹೂವು ಆಕರ್ಷಿಸಿತು. ಆನಂದ ಬುದ್ಧನ ಪಾದಗಳಿಗೆ ಪುಷ್ಪಗಳನ್ನು ಅರ್ಪಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಮತ್ತೆ ಮಹಾತ್ಮ ಬುದ್ಧ ಹೇಳಿದ, ಆನಂದ, ಈ ಹೂಗಳನ್ನು ತರಲು ನಿನಗೆ ಏನಾದರೂ ಕಷ್ಟವಾಯಿತೆ? ಆನಂದ ಹೇಳಿದ, ಗುರುದೇವ, ನನಗೆ ಯಾವುದೇ ಅನಾನುಕೂಲತೆ ಅಥವಾ ಅನುಕೂಲದ ಬಗ್ಗೆ ಯೋಚಿಸಲಿಲ್ಲ. ಬುದ್ಧ ಹೇಳಿದ, ದಟ್ಟವಾದ ಕಾಡಿನಲ್ಲಿ ಕ್ರೂರ ಕಾಡು ಪ್ರಾಣಿಗಳ ಕೂಗುಗಳಿಂದ ನೀನು ಭಯಪಡಲಿಲ್ಲವೇ? ಹಾಗೂ ನಿನಗೆ ಚಳಿಯೇ ಅನ್ನಿಸಲಿಲ್ಲವೇ? ಆನಂದ ಹೇಳಿದ, ಗುರುದೇವ, ನನಗೆ ಯಾವುದೇ ಪ್ರಾಣಿಯ ಕೂಗು ಕೇಳಿಸಲಿಲ್ಲ ಮತ್ತು ನನಗೆ ಬಿಸಿ ಅಥವಾ ಚಳಿ ಎಂದು ನನಗೆ ತಿಳಿಯಲಿಲ್ಲ. ಬುದ್ಧ ಹೇಳಿದ, ನಿನಗೆ ಹಸಿವಾಗಲಿಲ್ಲವೇ? ನೀನು ಪರ್ವತದಲ್ಲಿ ಧಾರಾಕಾರ ನದಿಯನ್ನು ಹೇಗೆ ದಾಟಿದೆ ಮತ್ತು ದಟ್ಟವಾದ ಕಾಡಿನಲ್ಲಿ ದುಬಾರಿ ಪರಿಮಳಯುಕ್ತ ಮಸಾಲೆ ಮರಗಳನ್ನು ನೋಡಲಿಲ್ಲವೇ? ಆನಂದ ಹೇಳಿದ, ಇಲ್ಲ ಗುರುದೇವ, ನನಗೆ ಹಸಿವಾಗಲಿಲ್ಲ. ನನ್ನ ಚೀಲದಲ್ಲಿ ಆಹಾರವಿದೆ ಎಂಬುದನ್ನು ನಾನು ಮರೆತಿದ್ದೆ. ನಾನು 3 ದಿನಗಳವರೆಗೆ ಏನನ್ನೂ ತಿನ್ನಲಿಲ್ಲ ಮತ್ತು ನನಗೆ ಹಸಿವೆನಿಸಲಿಲ್ಲ. ಧಾರಾಕಾರ ನದಿಯು ನನ್ನನ್ನು ತಡೆಯಲು ಸಾಧ್ಯವಾಗಲಿಲ್ಲ, ಏಕೆಂದರೆ ನನಗೆ ನದಿಯನ್ನು ದಾಟಲು ಧೈರ್ಯವಿತ್ತು. ನಾನು ಬೇರೆ ಯಾವುದೇ ಪರಿಮಳಯುಕ್ತ ಮಸಾಲೆ ಮರಗಳನ್ನು ನೋಡಲಿಲ್ಲ. ನನ್ನ ಮನಸ್ಸಿನಲ್ಲಿ ಮತ್ತು ನನ್ನ ಯೋಚನೆಯಲ್ಲಿ ನಾನು ರಸ್ತೆಯ ಉದ್ದಕ್ಕೂ ನೀಲಿ ನೀಲಾಂಬರಿ ಹೂಗಳನ್ನು ನೆನಪಿಸಿಕೊಳ್ಳುತ್ತಿದ್ದೆ. ನೀಲಾಂಬರಿಯನ್ನು ಬಿಟ್ಟು ಬೇರೇನನ್ನು ನೋಡಲಿಲ್ಲ ಅಥವಾ ಯೋಚಿಸಲಿಲ್ಲ. ಗುರುದೇವ, ಪ್ರಕಾಶಮಾನವಾದ ನೀಲಿ ನೀಲಾಂಬರಿ ಹೂಗಳನ್ನು ನನ್ನ ಪ್ರಜ್ಞೆ ಮತ್ತು ನನ್ನ ಯೋಚನೆಯಲ್ಲಿ ನಾನು ನೋಡಿದೆ. ಮತ್ತು ನಾನು ಪರ್ವತವನ್ನು ಸಮೀಪಿಸುತ್ತಿದ್ದಂತೆ ಅದಮ್ಯ ಧೈರ್ಯ, ದೃಢತೆ ಮತ್ತು ಶಕ್ತಿಯು ನನ್ನಲ್ಲಿ ಹೆಚ್ಚಾಯಿತು. ಗುರುದೇವ, ನನಗೆ ನೀಲಾಂಬರಿ ಬಿಟ್ಟರೆ ಬೇರೇನು ಕಾಣಲಿಲ್ಲ. ನಿನ್ನ ಅನುಗ್ರಹವಿಲ್ಲದೆ ನಾನು ಈ ಹೂಗಳನ್ನು ತರಲು ಸಾಧ್ಯವಾಗುತ್ತಿರಲಿಲ್ಲ. ಆನಂದನ ಮಾತುಗಳನ್ನು ಕೇಳುತ್ತಾ ಹಾಗೂ ಸುಂದರವಾದ ನೀಲಿ ಹೂಗಳನ್ನು ನೋಡಿ ಮಹಾತ್ಮ ಗೌತಮ ಬುದ್ಧ ಮತ್ತು ಗ್ರಾಮಸ್ಥರೆಲ್ಲರೂ ಮೌನವಾಗಿದ್ದರು. ಆಗ ಗೌತಮ ಬುದ್ಧ 3 ಯುವಕರು ಸೇರಿದಂತೆ ಎಲ್ಲರಿಗೂ ಹೇಳಲು ಪ್ರಾರಂಭಿಸುತ್ತಾರೆ, ಆನಂದನಿಗೆ ಈ ಸಂಪೂರ್ಣ ಮಾರ್ಗವು ಧ್ಯಾನವಾಗಿತ್ತು. ನೀಲಾಂಬರಿಯ ಹೂವು ಇತರ ಹೂಗಳಂತೆ ಸುಂದರವಾದ ಹೂವು. ಈ ಹೂವು ಆನಂದನಿಗೆ ಯಶಸ್ಸು ಮತ್ತು ಗುರಿಯ ಕೇಂದ್ರವಾಗಿತ್ತು. ನಾವು ಏಕಾಗ್ರತೆಯನ್ನು ಹೆಚ್ಚಿಸಲು ಎಷ್ಟೇ ಪ್ರಯತ್ನಿಸುತ್ತೇವೆ, ಆದರೆ ಅಲ್ಲಿ ನಾವು ಸಂಪೂರ್ಣವಾಗಿ ತಪ್ಪಾಗಿರುತ್ತೇವೆ. ಏಕಾಗ್ರತೆಯನ್ನು ಸೃಷ್ಟಿಸಲು ಅಥವಾ ಹೆಚ್ಚಿಸಲು ಸಾಧ್ಯವಿಲ್ಲ.
ನಾವು ನಮ್ಮ ಆಲೋಚನೆಗಳನ್ನು ಸ್ಥಿರವಾಗಿ ಒಂದು ಕಡೆ ಗಮನಹರಿಸಬೇಕು ಹಾಗೂ ನಮ್ಮ ಮನಸ್ಸನ್ನು ಶಾಂತಗೊಳಿಸಬೇಕು. ತನ್ನನ್ನು ತಾನು ಹರಿಯುವುದೇ ಸಾಧನೆ. ಇದನ್ನು ನೆನಪಿಡಿ. ನಾವು ನಮ್ಮ ಆಲೋಚನೆಯನ್ನು ಮಾಡುವಾಗ ಒಂದು ಸ್ಥಿರವಾದ ಆಲೋಚನೆಯಲ್ಲಿ ನಮ್ಮನ್ನು ವಿಲೀನಗೊಳಿಸಿದರೆ ಮಾತ್ರ ಪರಿಪೂರ್ಣ ವಿಶ್ಲೇಷಣೆಯ ಮೂಲಕ ಸ್ಪಷ್ಟ ದೃಷ್ಟಿ ರೂಪುಗೊಳ್ಳುತ್ತದೆ. ಇದು ನಿಮ್ಮ ಪ್ರಸ್ತುತ ಮತ್ತು ನಿಮ್ಮ ಭವಿಷ್ಯದ ನಡುವೆ ಯಾವುದೇ ನಿರ್ದಿಷ್ಟ ವ್ಯತ್ಯಾಸವನ್ನು ಮಾಡುವುದಿಲ್ಲ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ನೀವು ಪ್ರಸ್ತುತದಲ್ಲಿ ಉಳಿಯುತ್ತೀರಿ ಮತ್ತು ನಿಮ್ಮ ಗುರಿಗಳನ್ನು ಅಥವಾ ಭವಿಷ್ಯದ ಸಾಧನೆಗಳನ್ನು ಅನುಭವಿಸುತ್ತೀರಿ. ಇಲ್ಲಿ ಬಲವಾದ ನಂಬಿಕೆ ಬರುತ್ತದೆ. ಈ ದೃಢ ನಂಬಿಕೆ ಮತ್ತು ಸ್ಪಷ್ಟ ದೃಷ್ಟಿಯು ಕ್ರಿಯೆಯ ಮೂಲಕ ಗುರಿಯತ್ತ ಸಾಗುತ್ತದೆ. ಇದು ಧ್ಯಾನದ ಅಂತಿಮ ಸ್ಥಿತಿಯಾಗಿದೆ. ಈ ಸ್ಥಿತಿಯಲ್ಲಿ ನೀವು ಆ ಸಾಧನೆ ಮತ್ತು ಗುರಿಯನ್ನು ಹೊರತುಪಡಿಸಿ ಏನನ್ನು ಅನುಭವಿಸಲು ಮತ್ತು ನೋಡಲು ಸಾಧ್ಯವಾಗುವುದಿಲ್ಲ. ಬಿಲ್ಲು ಬಿಟ್ಟ ನಂತರ ಬಾಣವು ಗುರಿಯನ್ನು ತಲುಪುವುದನ್ನು ಬಿಟ್ಟು ಬೇರೇನು ತಿಳಿದಿರುವುದಿಲ್ಲ. ಇದು ಆನಂದನಿಗೆ ಆಯಿತು. ಕಾಡು ಮೃಗಗಳ ಕೂಗು ಅವನಿಗೆ ಕೇಳಿಸಲಿಲ್ಲ. ಅವನಿಗೆ ಶೀತ ಮತ್ತು ಹಸಿವು ಅನಿಸಲಿಲ್ಲ. ದಾರಿಯಲ್ಲಿ ಅವನ ದೃಷ್ಟಿಗೆ ಏನು ಬರಲಿಲ್ಲ ಮತ್ತು ಅವನ ಮನಸ್ಸು ಮತ್ತು ಧ್ಯಾನದಲ್ಲಿ ನೀಲಿ ಹೂಗಳು ಮಾತ್ರ. ಹಾಗಾಗಿ ಆನಂದ ಯಶಸ್ವಿಯಾಗಿದ್ದಾನೆ. ಮೊದಲ ಯುವಕನು ಬಹಳ ನಮ್ರತೆಯಿಂದ ಕೇಳಿದನು, ಗುರುದೇವ, ನಾವು ನಮ್ಮ ಆಲೋಚನೆಗಳನ್ನು ಹೇಗೆ ಕೇಂದ್ರೀಕರಿಸಬಹುದು? ಬುದ್ಧ ಹೇಳಿದ, ಒಂದೇ ದಿನದಲ್ಲಿ ನಮ್ಮ ಆಲೋಚನೆಗಳನ್ನು ನಿಯಂತ್ರಿಸುವುದು ಖಂಡಿತವಾಗಿಯೂ ಅಸಾಧ್ಯ. ಏಕೆಂದರೆ ನಾವು ನಮ್ಮ ಸುಪ್ತ ಪ್ರಜ್ಞಾ ಆಲೋಚನೆಗಳಿಗೆ ಎಷ್ಟು ಸ್ವಾತಂತ್ರ್ಯವನ್ನು ನೀಡಿದ್ದೇವೆ ಎಂದರೆ ಅವು ನಮ್ಮನ್ನು ನಿಯಂತ್ರಿಸುತ್ತೇವೆ. ನಮ್ಮ ಮನಸ್ಸನ್ನು ಒಂದು ಕಡೆ ನೆಲೆಗೊಳ್ಳಿಸುವುದನ್ನು ತಡೆಯುತ್ತದೆ. ನಮ್ಮ ಆಸೆಗಳು ಮತ್ತು ಭ್ರಮೆಗಳ ಜೊತೆಗೆ ಮನಸ್ಸನ್ನು ಯಾವಾಗಲೂ ಚಲಿಸುವಂತೆ ಮಾಡುತ್ತದೆ. ಮೊದಲನೆಯದಾಗಿ ನಾವು ನಮ್ಮನ್ನು ಸರಳಗೊಳಿಸಿಕೊಳ್ಳಬೇಕು. ಅನಾವಶ್ಯಕ ಚಿಂತೆ ಮತ್ತು ಭ್ರಮೆಗಳನ್ನು ನಾವು ಒಟ್ಟಾಗಿ ನಿಲ್ಲಿಸಬೇಕಾಗಿದೆ. ನಂತರ ತನ್ನನ್ನು ತಾನು ಅರಿಯಲು ಧ್ಯಾನ ಮಾಡಬೇಕು. ಧ್ಯಾನ ಎಂದರೆ ಏಕಾಂತ ಸ್ಥಳದಲ್ಲಿ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದು ಎಂದಲ್ಲ. ನಾವು ಒಂದು ಕೆಲಸವನ್ನು ಪೂರ್ಣ ಗಮನದಲ್ಲಿಟ್ಟುಕೊಂಡು ಮತ್ತು ಬೇರೆ ಯಾವುದೇ ಸನ್ನಿವೇಶ ಅಥವಾ ಇತರ ಯಾವುದೇ ಕೆಲಸದ ಬಗ್ಗೆ ಯೋಚಿಸಿದ ಮಾಡಿದಾಗ ನಾವು ಧ್ಯಾನದಲ್ಲಿದ್ದೇವೆ. ಕೆಲವು ದಿನಗಳ ಪ್ರಯತ್ನ ಮತ್ತು ಅಭ್ಯಾಸದಿಂದ ಒಂದು ನಿರ್ದಿಷ್ಟ ಆಲೋಚನೆ ಮತ್ತು ಭಾವನೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತದೆ ಮತ್ತು ಇದು ಧ್ಯಾನದ ಆರಂಭಿಕ ಸ್ಥಾನವಾಗಿದೆ. ನೀವು ಇದೇ ರೀತಿ ಮುಂದುವರಿದರೆ ನಿಮ್ಮ ಆಂತರಿಕ ಆಲೋಚನೆಗಳ ಚಂಚಲತೆ ಶಾಶ್ವತವಾಗಿ ಕಣ್ಮರೆಯಾಗುತ್ತದೆ. ನಂತರ ನೀವು ನಿಮ್ಮ ಆಲೋಚನೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತದೆ ಮತ್ತು ನೀವು ಬಯಸಿದರೆ ಅವುಗಳನ್ನು ಒಂದು ಬಿಂದುವಿನ ಕಡೆ ಕೊಂಡೊಯ್ಯಬಹುದು. ಆಗ ಎರಡನೆಯ ಯುವಕ ಕೇಳಿದನು, ಗುರುದೇವ, ನಮ್ಮ ಕನಸುಗಳು ಮತ್ತು ಕಲ್ಪನೆಗಳು ಒಂದೇ ಅಥವಾ ಬೇರೆಯೇ? ಬುದ್ಧ ಹೇಳಿದ, ಸಂಪೂರ್ಣವಾಗಿ ವಿಭಿನ್ನ. ಕನಸುಗಳು ಸುಪ್ತ ಪ್ರಜ್ಞಾ ಮನಸ್ಸಿನ ಆಲೋಚನೆಗಳ ಪ್ರತಿಬಿಂಬಗಳಾಗಿವೆ ಮತ್ತು ಕಲ್ಪನೆಗಳು ನಮ್ಮ ಸ್ವಂತ ಆಲೋಚನೆಗಳ ಸೃಷ್ಟಿಗಳಾಗಿದೆ. ಅಲ್ಲಿ ನೀವು ನಿಮ್ಮ ಸ್ಥಾನವನ್ನು ಸ್ಪಷ್ಟವಾಗಿ ನೋಡುತ್ತೀರಿ ಮತ್ತು ಅದು ಕಲ್ಪನೆಯಾಗಿದೆ. ಸರಿಯಾದ ಆಲೋಚನೆಯು ನಿಮ್ಮ ಗುರಿಯತ್ತ ನಿಮ್ಮನ್ನು ಕರೆದೊಯ್ಯುತ್ತದೆ. ಆನಂದನು ನೀಲಿ ಹೂಗಳ ಕಡೆಗೆ ಕರೆದೊಯ್ಯಲ್ಪಟ್ಟಂತೆ. ಮೂವರು ಯುವಕರು ಬುದ್ಧನಿಗೆ ನಮಸ್ಕರಿಸಿ ಹೇಳಿದರು, ಓ ಗುರುದೇವ, ನಾನು ನಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡಿದ್ದೇನೆ. ಇಂದಿನಿಂದ ನಾನು ಕೆಲವು ಆಲೋಚನೆಗಳನ್ನು ನಿಯಂತ್ರಿಸುತ್ತೇನೆ ಮತ್ತು
ಪ್ರತಿ ಕ್ಷಣದಲ್ಲಿ ನನ್ನ ಆಲೋಚನೆಗಳನ್ನು ನಿರ್ದೇಶಿಸುತ್ತೇನೆ. ಪ್ರತಿ ಉಸಿರಿನಲ್ಲಿಯೂ, ಪ್ರತಿ ಕ್ರಿಯೆಯ ಪ್ರತಿ ಕ್ಷಣದಲ್ಲಿಯೂ ನನ್ನನ್ನು ಧ್ಯಾನಿಸುವಂತೆ ಅನುಗ್ರಹಿಸು. ಬುದ್ಧ ಹೇಳಿದ, ನಿನ್ನ ಚಂಚಲತೆ ಮತ್ತು ಚಡಪಡಿಕೆಯನ್ನು ನೋಡಿ ನೀಲಾಂಬರಿ ಇಲ್ಲದೆ ನೀನು ಹಿಂದಿರುಗುವೆ ಎಂದು ನಾನು ಭಾವಿಸಿದೆ. ನಾನು ಆನಂದನನ್ನು ನಿಮ್ಮ ಪಾಠಕ್ಕಾಗಿ ಮಾತ್ರ ಕಳಿಸಿದ್ದೇನೆ. ಆನಂದ ನೀಲಿ ಹೂಗಳೊಂದಿಗೆ ಹಿಂತಿರುಗುತ್ತಾನೆ ಎಂದು ನನಗೆ ಖಚಿತವಾಗಿತ್ತು. ಏಕೆಂದರೆ ಆನಂದನ ಧ್ಯಾನ ಮತ್ತು ಜೀವನದ ಸತ್ಯವನ್ನು ತಿಳಿದುಕೊಳ್ಳುವ ಅವನ ಬಲವಾದ ಬಯಕೆಯು ಸೂರ್ಯನ ಕಿರಣದಂತೆ ದೂರದಿಂದ ಅನುಭವಿಸುತ್ತಿದೆ. ಈ ಕಥೆಯಿಂದ ನೀವು ವಿಶೇಷವಾಗಿ ಏನು ಕಲಿತಿದ್ದೀರಿ ಎಂಬುದನ್ನು ಕಾಮೆಂಟ್ ಬಾಕ್ಸಿನಲ್ಲಿ ಬರೆಯಿರಿ. ಧನ್ಯವಾದಗಳು. ನಿಮ್ಮ ಆಲೋಚನೆಗಳು ಸ್ಥಿರವಾಗಿರಲಿ. ನಿಮ್ಮ ಪ್ರತಿ ಕ್ಷಣವು ಧ್ಯಾನಮಗ್ನವಾಗಿರಲಿ.